ಸ್ಯಾಂಡಲ್ವುಡ್ ನ ಭಾಷಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಪೈಲಾನ್ ಸಿನಿಮಾದಲ್ಲಿ ಎರಡು ಶೇಡ್ ಗಳಲ್ಲಿ ಕಾಣಿಸಿಕೊಳ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಕೃಷ್ಣನಾಗಿ ಕಾಣಿಸಿಕೊಳ್ಳುತ್ತಿರುವ ಪೈಲಾನ್ ಸಿನಿಮಾದಲ್ಲಿ ಕೇವಲ ದೇಸಿ ಕುಸ್ತಿ ಮಾತ್ರವಲ್ಲ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಕೂಡ ಮಾಡಿದ್ದು ಮೈನವಿರೇಳಿಸುವ ಸಾಹಸ ದೃಶ್ಯಗಳನ್ನ ಹಾಲಿವುಡ್ ಸಿನಿಮಾಗಳ ಫೇಮಸ್ ಸ್ಟಂಟ್ ಡೈರೆಕ್ಟರ್ ಗಳಿಂದ ಕಲಿತು ತಾವೇ ಮಾಡಿದ್ದಾರೆ. ಇನ್ನು ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್, ಕಿಕ್ ಬಾಕ್ಸರ್, ದ ಹಂಗರ್ ಗೇಮ್ ಮತ್ತು ಐಸ್ ಡ್ರ್ಯಾಗನ್ ನಂತಹ ದೊಡ್ಡ ಸಿನಿಮಾಗಳಿಗೆ ಸ್ಟಂಟ್ ಕೋಆರ್ಡಿನೇಟರ್ ಹಾಗೂ ಫೈಟ್ ಕೊರಿಯೋಗ್ರಾಫರ್ ಮಾಡಿರುವ ಲಾರ್ನಸ್ ಸ್ಟೋಬೆಲ್ ರವರು ಪೈಲ್ವಾನ್ ಸಿನಿಮಾದಲ್ಲಿ ಸುದೀಪ್ ರವರಿಗೆ ಬಾಕ್ಸಿಂಗ್ ಅನ್ನ ಹೇಳಿಕೊಟ್ಟಿದ್ದಾರೆ ಹಾಗೂ ಪ್ರೇಕ್ಷಕರು ಕೂಡ ಅಚ್ಚರಿ ಉಂಟು ಮಾಡುವಂತಹ ಸೀನ್ ಗಳಿಗೆ ಕೊರಿಯೋಗ್ರಾಫ್ ಅನ್ನ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಹಿಂದಿಯ ಬ್ಲಾಕ್ ಬಸ್ಟರ್ ಮೂವಿ ಸಲ್ಮಾನ್ ಖಾನ್ ನಟಿಸಿರುವ ಸುಲ್ತಾನ್ ಮೂವಿ, ಅಕ್ಷಯ್ ಕುಮಾರ್ ಅವರ ಬ್ರದರ್ಸ್ ಮೂವಿ ಹಾಗೂ ರಾಜಮೌಳಿ ನಿರ್ದೇಶನದಲ್ಲಿ ಮೂಡಿಬಂದ ಬಾಹುಬಲಿ ಸಿನಿಮಾದ ಸೀರೀಸ್ ನಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ನೀವು ಪಕ್ಕಾ ಕಿಚ್ಚನ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೌದು, ನಮ್ಮ ಕಿಚ್ಚನ ಪೈಲ್ವಾನ್ ಸಿನಿಮಾದಲ್ಲಿ ಕುಸ್ತಿ ಮತ್ತು ಬಾಕ್ಸಿಂಗ್ ದೃಶ್ಯಗಳು ಹೆಚ್ಚಿವೆ. ಇನ್ನು ಸುದೀಪ್ ರವರ ಬಾಕ್ಸಿಂಗ್ ದೃಶ್ಯಗಳನ್ನ ನಿರ್ದೇಶಕ ಕೃಷ್ಣರವರು ಅತಿ ದೊಡ್ಡ ಗ್ರೀನ್ ಸ್ಕ್ರೀನ್ ಹಾಗೂ VFX ಸೆಟ್ ನಲ್ಲಿ ಶೂಟಿಂಗ್ ಮಾಡಲಾಗಿದೆ. ಇನ್ನು ಯಾವುದೇ ಡೂಪ್ ಗಳನ್ನ ಬಳಸದೆ ಸುದೀಪ್ ರವರು ಸ್ವತಃ ಸ್ಟಂಟ್ ಗಳನ್ನ ಮಾಡಿದ್ದು ಇದಕ್ಕೆ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ಲಾರ್ನಲ್ ಸ್ಟೋವೆಲ್ ರವರು ಸಾಥ್ ನೀಡಿದ್ದಾರೆ. ಇನ್ನು ಚಿತ್ರದ ಗ್ರಾಫಿಕ್ಸ್ ಕೂಡ ಹೈ ಲೆವೆಲ್ ನಲ್ಲಿ ಇರಲಿದ್ದು ಭಾರತದ ಸುಪ್ರಸಿದ್ಧ VFX ಸ್ಟುಡಿಯೋ ಶಾರುಖ್ ಖಾನ್ ರವರ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ಸ್ಟುಡಿಯೋದಲ್ಲಿ VFX ಅನ್ನ ಮಾಡಿಸಲಾಗ್ತಾ ಇದೆ. ಇಲ್ಲೂ ಕೂಡ ಭಾರತೀಯರಷ್ಟೇ ಅಲ್ಲದೆ ಹಾಲಿವುಡ್ ನ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ ತಂತ್ರಜ್ಞರು ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ನಿರ್ದೇಶಕ ಕೃಷ್ಣರವರು ಸಿನಿಮಾದ ಮೇಕಿಂಗ್ ದೃಶ್ಯಗಳಲ್ಲಿ ಯಾವುದೇ ರಾಜಿಯಾಗದೆ ಹಾಲಿವುಡ್ ಸ್ಟೈಲ್ ನಲ್ಲಿ ಪೈಲ್ವಾನ್ ಸಿನಿಮಾವನ್ನ ಮಾಡಿದ್ದಾರೆ. ಇನ್ನು ಸುದೀಪ್ ರವರಿಗೆ ನಾಯಕಿಯಾಗಿ ಆಕಾಂಕ್ಷಾ ಸಿಂಗ್ ಕಾಣಿಸಿಕೊಳ್ಳುತ್ತಿದ್ದು ಬಾಲಿವುಡ್ ನ ಸುನಿಲ್ ಶೆಟ್ಟಿ ಸೇರಿದಂತೆ ಕನ್ನಡದ ರವಿಶಂಕರ್ ಸೇರಿ ದೊಡ್ಡ ತಾರಾ ಬಳಗವನ್ನ ನಾವು ಕಾಣಬಹುದು. ಇನ್ನು ನೀವು ಸುದೀಪ್ ರವರ ಯಾವ ಶೇಡ್ ನೋಡಲು ಕಾಯುತ್ತಿದ್ದೀರಾ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕ ಸುದೀಪ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಗೆಲ್ಲ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.